नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका रजकस्सततौ प्राह। रामकृष्णरु ತಿರುಗಾಡ್ತಾ ಇದ್ದರು, ಹಾಗೆ ತಿರುಗಾಡುವಾಗ ರಜಕವು ಸತತವು ಪ್ರಾಹ, ಒಬ್ಬ ಒಬ್ಬ ಅಗಸ ಬರ್ತಾ ಇದ್ದ. ಆ ಅಗಸ ಆನೆಯ ಮೇಲೇರಿ ಬಟ್ಟೆಯನ್ನು ತೆಗೆದುಕೊಂಡು ಬರ್ತಾ ಇದ್ದ. ರಾಜನ ಬಟ್ಟೆಯನ್ನು ತರಲಿಕ್ಕೆ ಆನೆಯ ಮೇಲೆ ಬರ್ತಾ ಇದ್ದಾನೆ. ಇದು ದೊಡ್ಡ ಡೌಟ್ ಬರಲ್ವಾ? ಅಂದರೆ ಕಿಚನ್ ಕ್ಯಾಬಿನೆಟ್ಟಲ್ಲಿ ಅವನು ಒಬ್ಬ ಇದ್ದ ಅಂತ. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಗೊತ್ತಾಗೋದು, ಅವನು ಆನೆಯ ಮೇಲೇರಿ ಬರ್ತಾ ಇದ್ದ. ನೋಡಿದ ಕೂಡಲೇ ಅವನು ಬ್ಯಾಡಿತ್ತು ಈ ವಿಚಾರ. ಅಹಂ ಕಂ ಕೌಯುವಾಂ ಕಸ್ಯವನೇತರವು, ಯಾವ ಕಾಡನ್ನು ಅಲ್ಲಿ ತಿರುಗಾಡ್ತಾ ಇದ್ದೀರೋ ನೀವೆಲ್ಲ ಕಾಡಾಡಿಗಳು. ಇವರು ಬಟ್ಟೆ ಕೇಳಿದ್ರು, ಬಟ್ಟೆ ಕೊಡು ಅಂದರು. ಅಹಂ ಕಂಸಸ್ಯ ವಾಸಾಂಸಿ ನಾನಾ ದೇಶೋದ್ಭವಾನಿ ವೈ ಕಾಮರಾಗಾಣಿ ಶತಶಃ ರಂಜಯಾಮಿ ವಿಶೇಷತಃ. ನಾನು ಕಂಸನ ಅಗಸ, ರಂಗಾರಿ ಅಂತಾರೆ. ರಂಗಾರಿ ಹೇಳಿದರೆ ಬಣ್ಣಗಳನ್ನು ಹಾಕುವವ, ಬೇರೆ ಬೇರೆ ದೇಶಗಳಲ್ಲಿ ತಯಾರು ಮಾಡಿದ ಬಟ್ಟೆಗಳು, ಅದಕ್ಕೆ ಚಂದ ಮಾಡಿ ಬಣ್ಣ ಹಾಕೋದು. ಅಷ್ಟಕ್ಕೆ ಇವನಿಗೆ ಬಹಳ ದೊಡ್ಡ ಸ್ಥಾನ. ಅವನು ಬಹಳ ತಲಹರಟ ಇದ್ದ, ಅಧಿಕ ಪ್ರಸಂಗಿ, ಎಲ್ಲದರಲ್ಲಿಯೂ ಮೂಗು ತೂರಿಸ್ತಾ ಇದ್ದ. ವಸ್ತುತಃ ರಾಜನ ತಪ್ಪೇನೂ ಇಲ್ಲ, ಉಪಭೋಗಕ್ಕೆ ಅವನಿಗೆ ಅವಕಾಶ ಉಂಟು. ಕಂಸ ಭೋಗಿಸಬಾರದು ಅಂದರೆ ಏನು ಕಥೆ? ಪ್ರಜೆಗಳು ತಮ್ಮ ಆದಾಯದ ಆರನೇ ಒಂದು ಅಂಶವನ್ನು ಕೊಡ್ತಾರೆ. ರಾಜನಾದವನು ಇರಲಿಕ್ಕೆ ಅರಮನೆ, ಉಟ್ಕೊಳ್ಳಿಕ್ಕೆ ಚಂದದ ಬಟ್ಟೆ, ವೈಭವ ಯಾವುದೂ ತಪ್ಪಲ್ಲ. ಯಾಕೆಂದರೆ ಅದಕ್ಕೆ ಅವನು ಅರ್ಹ ಇದ್ದಾನೆ, ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡೋದಕ್ಕೆ ನಾವು ಸಲ್ಲಿಸುವ ಗೌರವ ಎಲ್ಲ ಸರಿ, ಆದರೆ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿರಬೇಕೋ ಆಯಾ ಸ್ಥಾನದಲ್ಲಿ ಇರಬೇಕು. ರಾಜನಿಗೆ ನಾನು ಬಟ್ಟೆ ಕೊಡ್ತೇನೆ ಅಂದರೆ ಬಟ್ಟೆ ಒಗೆಯುವವನ ಸ್ಥಾನ ಬೇರೆ. ಬಟ್ಟೆ ಒಗೆಯುವವ ಆನೆ ಮೇಲೆ ಬರೋದು ಅಂತಂದರೆ ಇಟ್ ಸೀಮ್ಸ್ ವೆರಿ ಅನ್ಯಾಚುರಲ್, ಬಹಳ ಅಸ್ವಾಭಾವಿಕವಾಗಿ ಕಾಣುತ್ತದೆ. ಯುವಾಂಕಸ್ಯ ವನೇ ಜಾತವು ಮೃಗೈಸ್ಸಹ ವಿವರ್ಧಿತವು, ಯಾವ ಕಾಡಿನಲ್ಲಿ ಯಾವ ಪ್ರಾಣಿಗಳ ಜೊತೆ ಬೆಳೆದಿದ್ದೀರಾ? ಜಾತರಾಗ ವಿಧಂ ದೃಷ್ಟ ರಕ್ತಮಾಚ್ಛಾದನಂ ಬಹು. ನಾನು ತಯಾರು ಮಾಡಿದ ಬಟ್ಟೆಗಳನ್ನು ನೋಡಿ ಆಸೆ ಆಯಿತು ಅನ್ರೋ. ಅಹೋವಾಂ ಜೀವಿತಂ ತ್ಯಕ್ತಂ ಯೌ ಭವಂತ ವಿಹಾಗತವು, ನೀವು ಇನ್ನು ನಿಮ್ಮ ಆಯುಷ್ಯ ಇಲ್ಲಿಗೆ ಮುಗೀತು ಅಂತ ಹೇಳಿದ. ಬೇಕಿಲ್ಲ, ಇಲ್ಲ ಇದು ರಾಜನಿಗೆ ಕೊಂಡೊಯ್ಯುವಂಥದ್ದು ಅಂತ ಹೇಳಿದರೆ ಸಾಕಿರ್ತಿತ್ತು. ಕೆಲವೊಮ್ಮೆ ಅನವಶ್ಯಕವಾದ ನಡೆಗಳು. ಈ ಟ್ರಾಫಿಕ್ ಪೊಲೀಸ್ ಹತ್ರ ಸಿಕ್ಕಿ ಹಾಕಿಕೊಂಡವರು, ತಪ್ಪು ಮಾಡಿ ಸಿಕ್ಕಾಕೊಂಡವರು ನಾನು ಯಾರು ಗೊತ್ತಾ? ಮುಖ್ಯಮಂತ್ರಿ ಗೊತ್ತು ಅಂಚೂರು ಮಾಡ್ತಾರೆ. ಇವ್ರು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಅವನ ಜವಾಬ್ದಾರಿ ಆಗೋ ಅನ್ನೋ ಹಾಗೆ ಇದೇ ಥರದ ಬ್ರೂಟಲ್ ಮೆಂಟಾಲಿಟಿ ಇವಂದೂ ಇತ್ತು ಈ ರಜಕನದ್ದು. ತಸ್ಮೈ ಚುಕೋಪ ವೈ ಕೃಷ್ಣ ರಜಕಾಯ ಅಲ್ಪಮೇಧತೆ, ಅದಕ್ಕೆ ಅಲ್ಪಮೇಧಸ್ಸಂತ. ಅತ್ಯಂತ ಕೆಳಮಟ್ಟದ ಬುದ್ಧಿ ಇರುವ,
ಕೀಳು ಮಟ್ಟದ ಬುದ್ಧಿ ಇರುವ ಅವನಿಗೆ ದೇವರು ಸಿಟ್ಟು ಮಾಡಿಕೊಂಡ. ತಲೇನ ಶನಿ ಕಲ್ಪೇನ ಸತಂ ಮೂರ್ಧನ್ ಯಥಾಡಯತ್, ತನ್ನ ಅಂಗೈಯಿಂದ ಜಾರಡ್ಡು ಬಿಟ್ಟ ತಲೆಗೆ ಸತ್ತೇ ಹೋದ. ತಮ್ಮತಂ ಪರಿದೇವಂತ್ಯ ಭಾರ್ಯಾಸ್ತಸ್ಯ ವಿಚಕ್ರುಶು, ಆನೆಯ ಮೇಲೆ ಅವನು ಸುತ್ತ ಅವನ ಹೆಂಡತಿಯರಿದ್ದರು, ಹೋ ಅಂತ ಅಳ್ಳಿಕ್ಕೆ ಶುರು ಮಾಡಿದ್ರು. ತಾವಪ್ಪಿ ಬಹು ಸುವಸನವು, ಇವರಿಬ್ಬರು ಬಟ್ಟೆಯನ್ನು ತೆಗೆದುಕೊಂಡರು, ಬಟ್ಟೆಯನ್ನು ಬೇಕಾದ ಬಟ್ಟೆಯನ್ನು ಉಟ್ಟುಕೊಂಡು ಜಗ್ಮತರು ಮಾಲ್ಯ ಕಾರಣಾತ್ ಮಾಲೆಯನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹೋದರು. ಅವಾಗ ಮಾಲೆ ಹಾಕಿಕೊಳ್ತಾ ಇದ್ದದ್ದು ಸೆಂಟಿನ ಪರ್ಯಾಯ, ಇವಾಗ ಸುಗಂಧ ದ್ರವ್ಯಗಳನ್ನು ಅದೇನದು ಸ್ಪ್ರೇ ಆ ಸ್ಪ್ರೇ ಮಾಡಿಕೊಳ್ತೇವೆ, ಆವಾಗ ಅದನ್ನು ಮಾಲೆ ಹಾಕಿಕೊಳ್ತಾ ಇದ್ರು. ನೋಡಲಿಕ್ಕೆ ಮಾಲೆ ಚಂದ, ಎಲ್ಲರೂ ಹಾಕಿ ಮಾಲೆ ಚಂದ, ನೋಡಲಿಕ್ಕೆ ಪರಿಮಳ ಇರ್ತಾ ಇತ್ತು. ಈ ಎರಡು ಪರ್ಪಸ್ಗಳಿಗೆ ಮಲ್ಟಿಪರ್ಪಸ್ ಅದು, ಮಾಲೆ ಹಾಕಿಕೊಂಡು ನಡೆಯುವುದು. ಇವತ್ತು ನಾವು ಅದ್ರ ಬದಲು ಅದ್ಯಾವುದೋ ಕೆಮಿಕಲ್ಸನ್ನು ಹಾಕಿ ಮಾಡಿದ ಸ್ಪ್ರೇ ಹಾಕೊಳ್ಳೋದಷ್ಟೆ. ಪ್ರಭೂತ ಮಾಲ್ಯಾಪಣವಾತ್ ಗುಣಕ ಅಂತ ಹೇಳಿ ಒಬ್ಬ ಮಾಲಾಕಾರ ಇದ್ದ, ಅವನು ಹತ್ತಿರ ಹೋಗಿ ಕೃಷ್ಣ ಮಾಲೆ ಕೊಡು ಅಂತಂದಾಗ, ತಾಭ್ಯಾಂ ಪ್ರೀತೋ ದದೌ ಮಾಲ್ಯಂ ಪ್ರಭೂತಂ ಮಾಲ್ಯ ಜೈವನಃ, ಬಹಳ ಮಾಲೆಗಳನ್ನು ಕೊಟ್ಟ, ಶ್ರೀಸ್ತ್ವಾಂ ಮತ್ಸಂಭವ ಸೌಮ್ಯ ಧನೋಘೈ ರಭಿಪತ್ಸ್ಯತೆ ಸಲಬ್ಧ್ವ ವರಮವ್ಯಗ್ರಹ ಮಾಲ್ಯವೃತ್ತಿರಧೋಮುಖ. ಕೃಷ್ಣಸ್ಯ ಪತಿತೋ ಮೂರ್ಧ, ಮಾಲೆಗಳನ್ನು ಸಲ್ಲಿಸಿ ಕೃಷ್ಣನಿಗೆ ಪೂರ ನಮಸ್ಕಾರ ಮಾಡಿದ. ಇವರು ಯಾರು ಅಂತಂದರೆ ಮಾಲಾಕಾರ ಬೇರೆ ಯಾರೂ ಅಲ್ಲ, ಒಬ್ಬ ಕುಮುದ ಇನ್ನೊಬ್ಬ ನಾಪಿತ ಇದ್ದಾನೆ, ಅವನು ಒಬ್ಬ ದ್ವಾರಪಾಲಕ. ವೈಕುಂಠದಲ್ಲಿ ಈ ಎಂಟು ಜನ ದ್ವಾರಪಾಲಕರಿದ್ದಾರೆ. ಈ ಎಂಟು ಜನ ದ್ವಾರಪಾಲಕರನ್ನು ನಾವು ಪ್ರತಿ ದಿವಸ ಬೆಳಗ್ಗೆ ಪೂಜೆ ಮಾಡುವಾಗ ನೆನಪಿಸಿಕೊಳ್ಳುತ್ತೇವೆ, ಅವರು ಬಾಗಿಲನ್ನು ತೆರೆಯಬೇಕು ಅನ್ನುವ ದೃಷ್ಟಿಯಿಂದ. ಜಯಾಯ ನಮಃ, ವಿಜಯಾಯ ನಮಃ, ನಂದಾಯ ನಮಃ, ಸುನಂದಾಯ ನಮಃ, ಚಂಡಾಯ ನಮಃ, ಪ್ರಚಂಡಾಯ ನಮಃ ಅಂತ. ಇದರಲ್ಲಿ ಚಂಡ ಅನ್ನುವವ ಪರಮಾತ್ಮನ ತಮ್ಮನಾಗಿ ಗದ ಅನ್ನುವ ಹೆಸರಿನಿಂದ ಹುಟ್ಟಿದ, ಇನ್ನು ಪ್ರಚಂಡ, ಕುಮುದ, ಕುಮುದಾಕ್ಷ, ಸುನಂದ ಇವರು ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದರು. ಇನ್ನು ಒಬ್ಬ ಇದ್ದಾನೆ, ಅವನು ಈ ಮಾಲಾಕಾರನಾಗಿ ಇದ್ದ. ಅಲ್ಲಿಂದ ರಾಜಮಾರ್ಗಕ್ಕೆ ಹೋದಾಗ ಕುಬ್ಜಾಂ ದದೃ ಶತುರ್ಭೂಯ ಸಾನುಲೇಪನ ಭಾಜನಾಂ, ಒಬ್ಬ ಕುಬ್ಜೆ ಬಂದಳು, ಅವಳು ಬೆನ್ನು ಸೊಟ್ಟಗಿತ್ತು, ಗೂನು ಬೆನ್ನಿತ್ತು, ಅವಳನ್ನು ನೋಡಿದರು. ಅವಳನ್ನು ತ್ರಿವಕ್ರೆ ಅಂತ, ತ್ರಿವಕ್ರೆ ಅಂತ ಹೇಳಿ ಸಹಜವಾಗಿ ಚಲುವೆಯರಾದ ಹೆಣ್ಣು ಮಕ್ಕಳಿಗೆ ತ್ರಿವಕ್ರೆಯರು ಅಂತ ಹೇಳೋದು, ಅದೇನು ಕೆಟ್ಟ ಹೆಸರೇನಲ್ಲ. ಓಷ್ಠೌ ಧ್ರುವೌ ನೇತ್ರೇ ವಕ್ರ ಅಂತ, ಒಂದು ತುಟಿ ಓರೆ ಮಾಡಿ, ತುಟಿ ಓರೆ ಮಾಡುವ ಹೆಣ್ಣು, ಆಮೇಲೆ ಕಣ್ಣು ಓರೆ ಮಾಡುವ ಹೆಣ್ಣು, ಹುಬ್ಬು ಹಾರಿಸುವ ಹೆಣ್ಣು, ಮೂರರಲ್ಲಿ ಅವಳು ವಕ್ರ ಅಂತ ಹೇಳಿ ತ್ರಿವಕ್ರ ಅಂತ. ಅವಾಗ ತ್ರಿವಕ್ರ ಅನ್ನೋದು ಸೌಂದರ್ಯದ ಸಂಕೇತವೇ, ಮೂರು ಕಡೆ ವಕ್ರವಾಗಿರ್ತಾಳೆ ಅಂತ. ಆದರೆ ಆ ತ್ರಿವಕ್ರೆ ಅಂತ ಹೇಳಿದ್ರೆ ಗೂನು ಬೆನ್ ಬಂದುಬಿಟ್ಟಿತ್ತು. ಅಮ್ಮ ಒಳ್ಳೆ ಸುಂದರಿ ಅಂತ ಹೇಳಿ ಹೆಸರಿದ್ದಾಗ ಸೌಂದರ್ಯ ಇಲ್ಲದೆ ಹೋದರೆ ಏನು ಮಾಡಲಿಕ್ಕಾಗತ್ತೆ, ಹೆಸರು ಇಡಬೇಕಾದ್ರೆ ಒಳ್ಳೆ ಉದ್ದೇಶದಿಂದ ಇಡೋದು. ಹೀಗಾಗಿ ಅಲ್ಲಿ ತ್ರಿವಕ್ರ ಅಂತ ಹೇಳಿ ಅವಳ ಹೆಸರು, ಅವಳು ಯಾರು ಅಂತ ಹೇಳಿ ನಾವು ನೋಡಿದ್ದೇವೆ. ಹೋದ ಜನ್ಮದಲ್ಲಿ ಪಿಂಗಳ ಅಂತನ್ನುವ ಒಬ್ಬಳು ಬೆಲೆವೆಣ್ಣು, ಅವಳು ಕಡೆಯ ಕ್ಷಣದಲ್ಲಿ ದೇವರನ್ನು ಆರಾಧಿಸಿ ಇಲ್ಲಿ ಹುಟ್ಟಿದ್ಲು. ಅವಳ ಕಥೆಯನ್ನು ನಾವು 11ನೇ ಸ್ಕಂಧದಲ್ಲಿ 24 ಗುರುಗಳ ಹಿನ್ನೆಲೆಯಲ್ಲಿ ನೋಡಿರ್ತೇವೆ. ಅವಳು ಬಂದಾಗ ರಾಜ್ಞ ಸ್ನಾನ ಗೃಹಂ ಯಾಮಿ ತ
ತದ್ಗೃಹಾಣಾನುಲೇಪನಂ. ಅವಳು ಗಂಧವನ್ನು ತೇಯುವ ಕೆಲಸ, ದಿವಸ ಚಂದ ಮಾಡಿ ಗಂಧ ತೆಯ್ದು ಅದನ್ನು ಹಾಕಿಕೊಂಡು ಹೋಗೋದು. ಕಂಸ ಸ್ನಾನಗೃಹದಿಂದ ಹೊರಗಡೆ ಬರುವಾಗಲೇ ಥರಥರದ ಗಂಧಗಳನ್ನು ಲೇಪನ ಮಾಡಿಕೊಂಡು ಬರ್ತಾ ಇದ್ದ. ಇವಳು ಹತ್ತುಕೊಂಡು ಹೋಗ್ತಾ ಇದ್ಲು. ಕೃಷ್ಣ ಕೇಳಿದ ಕೂಡಲೇ ಎಲ್ಲವನ್ನು ಕೊಟ್ಲು. ಯತ್ವಮಿಚ್ಛಸಿ ಮೇ ವೀರ ತ್ವಂ ಗೃಹಾಣ ಅನುಲೇಪನಂ ಅಂತ. ಹೃದಯಸ್ಯ ಮೇ ಪ್ರಿಯಹಾಸಿ ಕೃಷ್ಣ, ಕೃಷ್ಣ ಅಂತ ಗೊತ್ತಿಲ್ಲ ಅವನಿಗೆ. ಓ ಚಲುವ, ಹೃದಯಸ್ಯ ಪ್ರಿಯಹಾಸಿ, ನನಗೆ ಹೃದಯ ಮುಟ್ಟುತ್ತಾ ಇದ್ದೀನಿ, ನೀನು ನಿನ್ನನ್ನು ಬಿಟ್ಟು ಆಚೆ ಹೋಗಲಿಕ್ಕೆ ಆಗ್ತಾ ಇಲ್ಲ ನನಗೆ, ಏನು ಬೇಕಾದರೂ ತಗೋ, ಎಲ್ಲಿಂದ ನೀನು ಬಂದದ್ದು ಅಂತ ಕೇಳಿದ್ಲು. ಆಗ ಕೃಷ್ಣ ಹೇಳಿದ, ಆವಯೋರ್ಗಾತ್ರ ಸದೃಶಂ ದೀಯತಾಮನುಲೇಪನಂ. ನಾವು ಕಾಡಿನವರು, ನಮ್ಮ ದೇಹಕ್ಕೆ ಯಾವ ತರಹದ ಗಂಧ ಒಗ್ಗತ್ತೆ ಅಂತ ನಮಗೆ ಗೊತ್ತಿಲ್ಲ, ನೀನೇ ಕೊಡು ಅಂದ. ರಾಜಾರ್ಹಮಿದಮವ್ಯಗ್ರಂ ತದ್ಗ್ರಹಾಣಾನುಲೇಪನಂ. ಅದಕ್ಕೆ ಅವಳು ಹೇಳಿದ್ಲು, ವಸ್ತುತಃ ಇದು ರಾಜನಿಗೆ ತೆಗೆದುಕೊಂಡು ಹೋಗ್ತಾ ಇರೋದು, ಆದರೆ ನೀನು ನನಗೆ ಅತ್ಯಂತ ಪ್ರಿಯ, ನಾನು ನಿನಗೆ ಕೊಡ್ತೇನೆ ತಗೋ. ತಾವು ಭಾವನು ಲಿಪ್ತಾಂಗೌ ಚಾರುಗಾತ್ರೌ ವಿಚೇರತು ತೀರ್ಥಗೌ ಪಂಕ ದಿಗ್ಧಾಂಗೌ ಯಮುನಾಯಾಮ್ ಯಥಾವೃಚೌ. ಅವರಿಬ್ಬರೂ ಕೂಡ ಎದುರುಗಡೆ ಇದ್ದಾಗ ಅವಳಿಗೆ ಎಲ್ಲವೂ ಮರೆತು, ನಾನು ರಾಜನ ದಾಸಿ, ಇನ್ನೇನು ಗಂಧ ತೆಗೆದುಕೊಂಡು ಹೋಗಬೇಕು, ಎಲ್ಲವೂ ಮರೆತಾಯಿತು. ತಾನು ತೈದ ಗಂಧವನ್ನೆಲ್ಲ ಕೊಟ್ಟಾಯಿತು, ನಿಮ್ಮ ಮೈಗೆ ಯಾವುದು ಚಂದ ಅಂತ ಹೇಳಿ ಅದನ್ನು ಅವರು ಹಚ್ಚಿಕೊಂಡ್ರು. ತಾಂಚ ಕುಬ್ಧಾಂ ಸ್ಥಗೋರ್ ಮಧ್ಯೆ ದ್ವಂಗುಲೇನ ಗ್ರಪಾಣಿನ ಶನೈ ಸಂಪೀಡಯಾಮಾಸ ಕೃಷ್ಣೋ ಲೀಲಾ ವಿಧಾನವಿತ್. ಸ್ಥಗು ಅಂತ ಹೇಳಿದರೆ ಆ ಬೆನ್ನಿನಲ್ಲಿ ಇರುವಂತಹ ಗೂನು, ಆ ಗೂನನ್ನು ತಿವಿದ, ನೆಟ್ಟಗೆ ನಿಂತಾಯ್ತು ಅವಳು. ಸಾಚ ಮಗ್ನಂ ಸ್ಥಗುಂ ದೃಷ್ಮತ್ವ ಸ್ವಾಯತಾಂಗಿ ಶುಚಿಸ್ಮಿತ. ನೆಟ್ಟಗೆ ನಿಂತರು, ಚಿಕ್ಕಂದಿನಿಂದ ಅವಳು ನೆಟ್ಟಗೆ ನಿಲ್ಲಿಕ್ಕಾಗಿರಲಿಲ್ಲ. ಬಹಳ ಸಂತೋಷ ಆಯಿತು, ರುಜು ಎಷ್ಟಿ ಲತಾ ಯಥಾ, ನೆಟ್ಟಗೆ ನಿಂತಿರುವ ಬಳ್ಳಿಯಂತೆ ಕಂಗೊಳಿಸಿದಳು. ಪ್ರಣಯಾಚ್ಚಾಪಿ ಕೃಷ್ಣಂ ಸಾ ಬಭಾಷೆ ಮತ್ತಕಾಶಿನಿ. ಪ್ರೀತಿಯಿಂದ ಕೃಷ್ಣನಿಗೆ ಹೇಳಿದಳಂತೆ, ಕ್ವಯಾಸ್ಯಸಿ ಮಯಾರುದ್ಧ ಕಾಂತಟ್ಟಿಷ್ಠ ಗ್ರಹಾಣ ಮಾಂ. ಚಲುವನೇ, ಎಲ್ಲಿಗೆ ಹೋಗ್ತಾ ಇದ್ದೀಯಾ, ನನ್ನನ್ನು ಸ್ವೀಕರಿಸು ಅಂತ. ಅವರು ನಗುತ್ತಾ, ಇನ್ನೊಮ್ಮೆ ಬರ್ತೇನೆ ಹೇಳಿದ. ಸಸ್ಮಿತಂ ವಿಸಸರ್ಜ ತಾವುಭೌ ರಜ ಸಂವೃದ್ಧೌ ಗೋಪವೇತ ವಿಭೂಷಿತೌ. ಇದೇ ರಾಮನಾಗಿದ್ದಾಗ, ಶೂರ್ಪಣಕ್ಕೆ ಬಂದಾಗ ಇಷ್ಟು ಪ್ರೀತಿಯಿಂದ ಕೃಷ್ಣ ಮಾತನಾಡಲಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಅವಳು ಸ್ವಚ್ಛಂದ ಚಾರಿಣಿಯಾಗಿ ಬಂದಿದ್ಲು. ಇವಳು ಸ್ವಚ್ಛಂದ ಚರಣಿಯಲ್ಲ, ಆ ಆತ್ಮ ನಿವೇದನೆ ಇತ್ತು ಅಲ್ಲಿ, ಆತ್ಮ ನಿವೇದನೆ ಇರಲಿಲ್ಲ ಅಲ್ಲಿ. ನಾನು ಸುಖದಿಂದ ವಂಚಿತಳಾಗಿದ್ದೇನೆ, ಸಿಕ್ಕಿದ್ದನ್ನು ಭೋಗಿಸಬೇಕು ಅಂತನ್ನುವ ಹಪಹಪಿ ಇತ್ತು. ಅದಕ್ಕೆ ಅವರಿಬ್ಬರು ತಮಾಷೆ ಮಾಡಿದ್ರು. ರಾಮ, ನನ್ನನ್ನೆಲ್ಲ ನೀನು ಮದುವೆ ಆಗಬಾರದು, ಅಲ್ಲಿ ನನ್ನ ತಮ್ಮ ಇದ್ದಾನೆ, ಅಲ್ಲಿಗೆ ಹೋಗು. ಅವ ಹೇಳಿದ, ಲಕ್ಷ್ಮಣ, ಅಲ್ಲ ನಾನು ದಾಸ, ನಿನ್ನಂಥವರು ದಾಸರನ್ನು ಮದುವೆ ಆಗಬಾರ್ದು. ಹೋದ್ಲು, ಅಲ್ಲಿಗೆ ಹೋದ್ಲು. ಅಲ್ಲ, ಒಂದು ಎಷ್ಟು ಸರ್ತಿ ಲವ್ ಅಟ್ ಫಸ್ಟ್ ಸೈಟ್ ಆಗೋದು? ಒಂದು ಸರ್ತಿ ಮುಗೀತು ಅಷ್ಟೇ. ಇವ್ರು ಹಾಗಾಗಲಿಲ್ಲ ಅಂದಮೇಲೆ ಮತ್ತೇನೆಂತ ಮಾಡೋದು? ಅದರಿಂದಾಗಿ ರಾಮ ತನ್ನನ್ನು ಬಯಸಿ ಬಂದ ಶೂರ್ಪಣಖೆಯನ್ನು, ನೀತಿಯನ್ನು ಗಮನಿಸಿ, ಅವಳಲ್ಲಿ ನೀತಿ ಇಲ್ಲ ಅನ್ನೋದನ್ನು ಗಮನಿಸಿ ಆ ತರಹ ಶಿಕ್ಷೆ ಕೊಟ್ಟ. ಇವಳಲ್ಲಿಯ ಆತ್ಮ ನಿವೇದನೆಯನ್ನು ಗಮನಿಸಿ ಕೃಷ್ಣ ಅವಳಿಗೆ ಸರಿಯಾದದ್ದನ್ನು ಮಾಡಿದ, ಅವಳಿಗೆ ತನ್ನನ್ನೇ ಕೊಟ್ಟ. ಧನುಶಾಲಾಂ ಗತವು ತತ್ರ. ಆಮೇಲೆ ಬಿಲ್ಲು ಇಟ್ಟ ಜಾಗಕ್ಕೆ ಹೋದರು. ಅವರು ಆಯುಧ ನೋಡಿ
ಅಲ್ಲಿ ಗಾರ್ಡ್ಸ್ ಇರ್ತಾರಲ್ಲ ಪಾಲಕರು ದ್ವಾರಪಾಲಕರು ಅವರನ್ನು ಕೇಳಿದ್ರು ಭೋಕ್ ಕಂಸ ಧನುಷಾಂಪಾಲ ಶ್ರೂಯತಾಮಾ ವಯೋರ್ವಚಃ ಬಿಲ್ಲಿರುವ ಮನೆಯನ್ನು ನೋಡಿಕೊಳ್ಳುವವನೇ ಆ ಧನುಸ್ಸು ಎಲ್ಲಿದೆ ನಮಗೂ ತೋರಿಸು ಅಂತ ಅವನು ಹೋಗಿ ತೋರಿಸಿದ ಈ ಮ್ಯೂಸಿಯಂ ಕ್ಯೂರೇಟರ್ ಇದ್ದ ಹಾಗೆ ಹೋಗಿ ತೋರಿಸಿದ ಅವನು ತದ್ಗೃಹೀತ್ವಾ ತದಾ ಕೃಷ್ಣ ತೋಲಯಾಮಾತ ವೀರ್ಯವಾನ್ ಅದನ್ನು ಸ್ವೀಕರಿಸಿದ ಅದನ್ನು ಹಿಡಿದು ನೋಡಿದ ಆರೋಪಯಾಮಾಸ ಬಲಿ ನಾಮಯಾಮಾಸ ಚಾಸಕೃತ್ ಅದನ್ನು ಬಗ್ಗಿಸಿದ ಅಲ್ಲಿ ರಾಮಾವತಾರ ಕಾಲದಲ್ಲೂ ಶಿವಧನಸ್ಸನ್ನೇ ಬಗ್ಗಿಸಿದ್ದು ಅದು ಒಂದು ಸಂಕೇತವೂ ಇದೆ ನನ್ನನ್ನು ನೀವು ತಲುಪಬೇಕು ಅಂತ ಹೇಳಿದರೆ ಮನಸ್ಸನ್ನು ಬಗ್ಗಿಸಬೇಕು ಅಥವಾ ಮನಸ್ಸನ್ನು ಮುರಿದುಕೊಳ್ಳಬೇಕು ಅಂತ ಸಹಜವಾಗಿ ಮನಸ್ಸು ಹೋಗುವ ದಾರಿ ಅದನ್ನು ಮುರಿದುಕೊಳ್ಳಬೇಕು ನಮ್ಮ ಮನಸ್ಸಿಗೆ ಇಷ್ಟವಾಗಿದ್ದು ದೇವರಿಗೆ ಇಷ್ಟ ಆಗಬೇಕು ಅಂತ ಇರಬಾರದು ಅದನ್ನು ಅವನು ಸಾಂಕೇತಿಕವಾಗಿ ಎರಡೂ ಅವತಾರಗಳಲ್ಲಿ ಶಿವನ ಬಿಲ್ಲನ್ನು ಮುರಿದು ತೋರಿಸಿದ್ದು ಶಿವ ಅಹಂಕಾರ ಅಭಿಮಾನಿ ಅಲ್ವಾ ನಾನು ದೇಹ ಅಂತನ್ನುವ ಅಭಿಮಾನವನ್ನು ಕೊಡುವವ ಈ ಸಾಂಕೇತಿಕ ಇದು ಅಧ್ಯಾತ್ಮಾರ್ಥ ಇದೆ ದೋರ್ಭ್ಯಾಂ ಕಮಲಪತ್ರಾಕ್ಷ ದ್ವಿಧಾಭೂತಮಭೂನ್ ಮಧ್ಯೆ ಧನುರಾಯೋಗ ಭೂಷಿತಂ ಅದು ಒಮ್ಮೆ ಬಗ್ಗಿಸುವಾಗ ಕರೆಕ್ಟಾಗಿ ಮಧ್ಯದಲ್ಲಿ ಮುರಿಯಿತು ಧನುಷೋ ಭಂಗನಾದೇನ ವಾಯು ನಿರ್ಘೋಷಕಾರಿಣ ಚಚಾಲಾಂತಃಪುರಂ ಸರ್ವಂ ದಿಶಶ್ಚೈವ ಪುಪೂರಿರೇ ಬಿಲ್ಲು ಮುರಿದಾಗ ಇಡೀ ಅಂತಃಪುರ ಗಡಗಡನೆ ನಡುಗಿತು ನಿರ್ಗಮ್ಯತ್ವಾಯುಧಾಕಾರಾತ್ ಜಗ್ಮತುರ್ಗೋಪಸನ್ನಿಭವು ಆಯುಧಾಗಾರದಿಂದ ಹೊರಗಡೆ ಬಂದರು ಅಷ್ಟು ಹೊತ್ತಿಗೆ ಆಯುಧ ಪಾಲ ಗಾಬರಿ ಆಯಿತು ಅವನಿಗೆ ಏಕೆಂದರೆ ಇವನ ಸುಪರ್ದಿ ಬಿಲ್ಲನ್ನು ನೋಡಿಕೊಳ್ಳೋದು ಕಾಕೋಚ್ಛ್ವಾಸೋಭ್ಯ ಭಾಷತ ಬಸಬಸನೆ ಉಸಿರಾಡ್ತಾ ಹೇಳಿದ ಅಂತೆ ಶ್ರೂಯತಾಂ ಮಮ ವಿಜ್ಞಾಪ್ಯಂ ಆಶ್ಚರ್ಯಂ ಧನುಷೋ ಗೃಹೇ ದೊರೆಯೇ ಈ ಬಿಲ್ಲಿನ ಮನೆಯಲ್ಲಿ ಒಂದು ಅಚ್ಚರಿಯನ್ನು ಕಂಡೆ ಈಗ ಆಯಿತು ಲೋಕಕ್ಕೆ ಒಂದು ಆಶ್ಚರ್ಯವಾಗುವಂತಹ ಘಟನೆ ನೀಲ ಪೀತಾಂಬುರಧರು ನೀಲಿ ಬಣ್ಣದ ಬಟ್ಟೆಯುಟ್ಟ ಮತ್ತು ಹಳದಿ ಬಣ್ಣದ ಬಟ್ಟೆಯುಟ್ಟ ಇಬ್ಬರು ಪುಟ್ಟ ಹುಡುಗರು ಬಂದರು ಅವರಿಗೆ ಗೊತ್ತಿರಲಿಲ್ಲ ಅವರು ಕೇಳಿದ್ರು ಎಲ್ಲಿದೆ ಬಿಲ್ಲು ಅಂತ ನಾನು ಹೇಳಿದೆ ತಯೋರೇಕಸ್ತು ಪದ್ಮಾಕ್ಷ ಅವರಲ್ಲಿ ಒಬ್ಬ ಕಪ್ಪ ನೀಲಿ ಬಣ್ಣದಲ್ಲಿ ಇದ್ದ ಪೀತಾಂಬರಸ್ತ್ರದ ಹಳದಿ ಬಣ್ಣದ ಬಟ್ಟೆಯುಟ್ಟಿದ್ದ ಅವನು ಆ ಬಿಲ್ಲನ್ನು ತೆಗೆದುಕೊಂಡ ಪುಟ್ಟ ಹುಡುಗ ಬಿಲ್ಲನ್ನು ಬಗ್ಗಿಸಿದ ಆಕೃಷ್ಯಮಾಣಂ ತತ್ತೇನ ವಿಬಾಣಂ ಬಾಹುಶಾಲಿಣ ಅವನು ಆರಾಮವಾಗಿ ಬಗ್ಗಿಸಿದ ಬಾಹುಶಾಲಿ ಒಳ್ಳೆಯ ತೋಳು ಬಲಿಷ್ಠವಾದ ತೋಳು ಕಾಣುತ್ತೆ ಇಲ್ಲಾಂದರೆ ಆ ಬಿಲ್ಲು ಮುರಿತಾ ಇರಲಿಲ್ಲ ಮುಷ್ಟಿ ದೇಚೇ ವಿಕೂಜಿತ್ವ ದ್ವಿಧಾಭೂತಮ ಭಜ್ಜತಾ ಮಧ್ಯದಲ್ಲಿ ಸರಿಯಾಗಿ ಮುರಿದು ಹೋಯಿತು ಭೂಮಿ ನಡುಗಿತು ಸೂರ್ಯನೂ ಮುಸುಕಾದ ತದದ್ಭುತಂ ಮಹದೃಷ್ಟ್ವ ವಿಸ್ಮಯಂ ಪರಮಂ ಗತಃ ನನಗೆ ಆಶ್ಚರ್ಯ ಆಯಿತು ಏನು ಮಾಡಬೇಕು ಗೊತ್ತಾಗಲಿಲ್ಲ ಭಯದಿಂದ ಓಡಿ ಬರ್ತಾ ಇದ್ದೇನೆ ಅಂತ ಹೇಳಿದಾಗ ಕಂಸ ಒಳಗಡೆಯಿಂದ ಬೆದರಿದ ಮನೆಯೊಳಗಡೆ ನಿಶ್ಶಬ್ದವಾಗಿ ಹೊಕ್ಕ ಅನ್ನುವಲ್ಲಿ 27ನೆಯ ಅಧ್ಯಾಯ ಆಗಿದೆ ಸಚಿಂತಯಿತ್ವಾ ಧನುಷೋ ಭಂಗಂ ಭೋಜ ವಿವರ್ಧನ ಬಭೂವ ವಿಮನಾರಾಜನ್ ಚಿಂತಯನ್ ಭೃಜ ದುಃಖಿತ ಬಹಳ ದುಃಖ ಆಯಿತು ಒಂದು ಅವನಿಗೆ ಇದ್ದ ರುದ್ರದೇವನ ರಕ್ಷಣೆಯನ್ನು ನಾನು ಮುರಿದಿದ್ದೇನೆ ಅಂತ ಕೃಷ್ಣ ಹೇಳಿದ ಹಾಗಾಯಿತು ಅವನಿಗೆ ಯಾಕೆಂದರೆ ಶಿವನ ಅನುಗ್ರಹ ಈ ದೈತ್ಯರಿಗೆ ಬ್ರಹ್ಮ ಶಿವ ಪಾರ್ವತಿ ಗಣಪ ಸ್ಕಂದ ಈ ಆರು ಜನರ ವರ ಇರುತ್ತೆ ಸಾಮಾನ್ಯವಾಗಿ ಅದರಿಂದಾಗಿ ಅವರು ಮಿತಿಮೀರಿ ಹರಿತಾ ಇರ್ತಾರೆ ಈ ದೇವತೆಗಳಿಗೆ ಸ್ಪಷ್ಟವಾಗಿ ಗೊತ್ತು ಇವರಿಗೆ ಸಾಧನೆ ಆಗಬೇಕು ಸಾಧನೆ ಆಗಬೇಕಾದರೆ ಬಲ ಬೇಕು
ಆ ಬಲವನ್ನು ನಾವಿಲ್ಲಿ ಕೊಡೋದು. ಹೀಗಾಗಿ ನಾವು ಈ ರೀತಿ ಬಲವನ್ನು ಕೊಡೋದು ದೇವರ ಸೇವೆ ಅಂತ. ಅವ್ರಿಗೆಲ್ಲ ದೇವರ ಸರ್ವೋತ್ತಮತ್ವದ ಅರಿವಿದ್ದು ಬೇಕಾದ ವರ ಕೊಡ್ತಾರೆ. ಯಾಕೆಂದರೆ ಗೊತ್ತು, ನಾವು ಎಂತಹ ವರ ಕೊಟ್ಟರೂ ದೇವರು ಜಗತ್ತನ್ನು ಕಾಪಾಡ್ತಾನೆ, ಅದು ಅವನ ಸಂಕಲ್ಪ ಅಂತ. ಅದರಿಂದಾಗಿ ರುದ್ರದೇವರು, ಬ್ರಹ್ಮದೇವರು ಅವರೆಲ್ಲ ಬೇಕಾದ ಹಾಗೆ ವರ ಕೊಡೋದು. ಹಾಗೆ ಯಾವಾಗ ಬಿಲ್ಲನ್ನು ಮುರಿದಿದ್ದಾನೆ ಅವನಿಗೆ ಟೆನ್ಷನ್ ಆಯಿತು. ದೈವಂ ಪುರುಚಕಾರೇಣ ನ ಶಕ್ಯಮತಿವರ್ತಿತು. ನಮ್ಮ ಅತ್ತೆಯ 6 ಜನ ಮಕ್ಕಳನ್ನು ಕೊಂದೆ, ಆ ದೇವಕ್ಕೆ ಅತ್ತೆಯೂ ಹೌದು ತಂಗಿಯೂ ಹೌದು ಅನ್ನೋದನ್ನು ನಾವು ನೋಡಿದ್ದೇವೆ. ನನ್ನ ಅತ್ತೆಯ 6 ಮಕ್ಕಳನ್ನು ನಾನು ಕೊಂದೆ, ಏನೇ ಆದರೂ ಪುರುಷ ಪ್ರಯತ್ನದಿಂದ ದೈವವನ್ನು ಮೀರ್ಲಿಕ್ಕಾಗೋಲ್ಲ. ದೈವಂ ಪುರುಚಕಾರೇಣ ನ ಶಕ್ಯಮತಿವರ್ತಿತು. ನಾರದೋಕ್ತಂಚ ವಚನಂ ನೂನಂ ಮಹ್ಯಂ ಉಪಸ್ಥಿತಂ. ನಾರದರು ಹೇಳಿದ ಒಂದು ಕಾಲ ಬಂತು ಅಂತ ಹೇಳಿ ಆಮೇಲೆ ರಂಗಸ್ಥಳಕ್ಕೆ ಹೋದ. ಅಲ್ಲಿ ಮಹಡಿ ಮನೆಗಳೆಲ್ಲ ಒಳ್ಳೆಯ ವ್ಯವಸ್ಥೆ ಆಗಿದೆಯಾ, ಥಿಯೇಟರ್, ಅದು ಗ್ರೀಕ್ನ ಥಿಯೋಪಿಟರ್, ಸಂಸ್ಕೃತದಲ್ಲಿ ಮಂಚ ಅಂತ ಕರೀತಾ ಇದ್ದರು, ರಂಗಮಂಚ ಅಥವಾ ಪ್ರೇಕ್ಷಾಗಾರ. ಅಂದರೆ ಎತ್ತರದ ಸ್ಥಾನದಲ್ಲಿ, ಇವಾಗ ಸ್ಟೇಡಿಯಂ ಇರುತ್ತಲ್ಲ ಆ ಸ್ಟೇಡಿಯಮ್ಮನ್ನು ಮೊದಲು ಥಿಯೋಪಿಟರ್ ಥಿಯೇಟರ್ ಅಂತ ಕರೀತಾ ಇದ್ದದ್ದು. ಆಮೇಲೆ ಈಗ ಥಿಯೇಟರ್ ಅಂತಂದರೆ ರಂಗ ಚಟುವಟಿಕೆಗಳನ್ನು ನೋಡುವ ತಾಣ ಅಂತ. ಆವಾಗ ಯುದ್ಧ ಆಡುವ ಜಾಗ ಅದು ಪ್ರೇಕ್ಷಾಗಾರ ಅಂತ. ಇವಾಗ ಸ್ಟೇಡಿಯಂ ಹೇಗಿರುತ್ತೆ, ಕೆಳಗಡೆಯಿಂದ ಮೇಲುಗಡೆಯವರೆಗೆ ಗ್ಯಾಲರಿ ಇರುತ್ತೆ, ಬೇರೆ ಬೇರೆ ವರ್ಗಗಳೆಲ್ಲ ಇರುತ್ತೆ, ಬೇರೆ ಬೇರೆ ಆನುಕೂಲ್ಯಗಳಿರುತ್ತೆ, ಅದೇ ರೀತಿ ಅಲ್ಲಿಯೂ ಇರ್ತಿತ್ತು. ದೈವಂ ಪುರುಚಕಾರೇಣ, ಅಲ್ಲಿಗೆ ನೋಡಲಿಕ್ಕೆ ಅಂತ ಹೋದ. ಸದೃಷ್ಟ್ವ ಸರ್ವ ನಿರ್ಯುಕ್ತಂ, ಅವನು ಸೂಚನೆ ಕೊಟ್ಟ, ಇಷ್ಟು ಇಲ್ಲಿರಬೇಕು, ಇವರಿಲ್ಲಿ ಕೂಡಿಸ್ಬೇಕು ಅಂತ. ಎಲ್ಲ ಯಾರ್ಯಾರು ಪ್ರತಿನಿಧಿಗಳಿದ್ದಾರೆ, ಯಾರ್ಯಾರನ್ನು ಎಲ್ಲೆಲ್ಲಿ ಕೂಡಿಸ್ಬೇಕು, ಎಲ್ಲಿ ಎಲ್ಲಿ ಎಷ್ಟು ಕಾವಲು ಹಾಕಬೇಕು, ಅದು ವ್ಯವಸ್ಥೆ ಸರಿಯಾಗಿದೆಯಾ ಅಂತ ಸೂಪರ್ವಿಷನ್ ಮಾಡಿಕೊಂಡು ಬಂದ. ಶ್ರೇಣಿ ನಾಂ ದೃಢ ನಿರ್ಯುಕ್ತೈ ಮಂಚವಾಟೈರ್ ನಿರಂತರಂ. ಆ ಮಂಚವಾಟ ಹೇಗಿದೆ, ಎಲ್ಲಿ ವ್ಯಾಪಾರಿಗಳನ್ನು ಕೂಡಿಸ್ಬೇಕು, ಎಲ್ಲಿ ಪ್ರೇಕ್ಷಕರು ಬೇರೆ ಬೇರೆಯವರು ಎಲ್ಲೆಲ್ಲೆಲ್ಲೆಲ್ಲಿ ಕೂಡಬೇಕು, ಮತ್ತು ನಾನು ಕೂತ್ಕೊಳ್ಳುವ ಜಾಗ ಹೇಗಿದೆ, ಅಲ್ಲಿಯ ಭದ್ರತೆ ಹೇಗಿದೆ, ಎಲ್ಲವನ್ನೂ ಪರಿಶೀಲಿಸಿ ಬೇಕಾದ ಮಾರ್ಪಾಡುಗಳನ್ನು ಹೇಳಿ ನಾಳೆ ಏನಾಗಬೇಕು, ಬೆಳಗ್ಗೆ ಪೂಜೆ ಆಗಬೇಕು, ಬಲ ಎಷ್ಟೋಪಕಲ್ಪ್ಯಂತಾಂ ಕಷಾಯಾಶ್ಚೈವ ಕುಂಭಚಃ. ಮತ್ತು ನೋಡ್ತಾ ರಂಗದ ಚಟುವಟಿಕೆಗಳನ್ನು ನೋಡ್ತಾ ಕುಡಿಲಿಕ್ಕೆ ತಿನ್ನಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು. ಪ್ರಾಶ್ನಿಕಾಶ್ಚ ನಿಮಂತ್ರಿಯಂತಾಂ, ಅಂಪೈರ್ಗಳು, ಮಲ್ಲ ಕ್ರೀಡೆ ಅಲ್ವಾ, ಅಂಪೈರ್ಗಳಿರಬೇಕು, ಎಲ್ಲರೂ ಬರಬೇಕು ಅಂತ ಹೇಳಿದ. ಆಜ್ಞಾತದೇಯ ಮಲ್ಲಾನಾಂ ಪ್ರೇಕ್ಷಕಾಣಾಂ ತಥೈವ ಚ ಏವಂ ಆಜ್ಞಾಪ್ಯ ರಾಜಾತಃ ಸಮಾಜ ವಿಧಿಮುತ್ತಮಂ. ಈ ರೀತಿ ವ್ಯವಸ್ಥೆಗಳನ್ನು ಮಾಡಿ ತನ್ನ ಮನೆಗೆ ಬಂದ. ಮನೆಯ ಒಳಗಡೆ ಬಂದಾಗ ಇಬ್ಬರು ಮಲ್ಲರಿಗೆ ಹೇಳಿ ಕಳುಹಿಸಿದ. ಚಾಣೂರ ಮತ್ತು ಮುಷ್ಟಿಕಾ ಅಂತನ್ನುವ ಮಲ್ಲರು ಬಂದರು. ಅವ್ರ ಹತ್ರ ಏನು ಸಮಾಲೋಚನೆ ನಡೆಸಿದ ಅನ್ನೋದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಯಥಾ ಪ್ರಕಾರ ಇರುತ್ತೆ.